ಏನು ಮಾಡಿದ್ರಿ ಕಾಂಗ್ರೆಸ್ ಪಕ್ಷ ಏನು ಯಾಕೆ ನಿಮ್ಗೆ ಓಟ್ ಹಾಕಬೇಕು? ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷ. ಬಿ ಜೆ ಪಿ ಪಕ್ಷ ಆಗಿರಲಿಲ್ಲ, ಆದರೆ ಇವರು ಪೂರ್ವಜರಿದ್ದರು. ಯಾರು ಆರ್ ಎಸ್ ಎಸ್ಸು, ಹಿಂದೂ ಮಹಾಸಭಾ ಇವರೆಲ್ಲ, ಅವ್ರು ಯಾರೂ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಲಿಲ್ಲ. ನಾನು ಪ್ರಾರಂಭದಿಂದಲೇ ಹೇಳಿಬಿಡ್ತೀನಿ. ಆಮೇಲೆ ದೇಶವನ್ನು ಕಟ್ಟಿರ್ತಕ್ಕಂಥ 70 ವರ್ಷದಲ್ಲಿ 55 ವರ್ಷ ಆಳಿರ್ತಕ್ಕಂಥ ಪಕ್ಷ ಈ ದೇಶವನ್ನು. ಇವತ್ತು ಈ ದೇಶ ಇಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಕಾಂಗ್ರೆಸ್ ಪಕ್ಷನೇ ಕಾರಣ. ಅದು ನರೇಂದ್ರ ಮೋದಿ ಅವರು ಬಂದು 4 ವರ್ಷ ಪಕ್ಷ ಇರಲಿಲ್ಲ ಸರ್, ಮತ್ತೆ ನೀವು ಕಾರಣ ಅಂತೇಳಿ ನೀವು ಅದನ್ನ ಕ್ರೆಡಿಟ್ ತಗೊಳ್ಳೋದೇನಿದೆ, ನೀವೇ ಇದ್ದದ್ದು ಆದರೆ ಅನಿವಾರ್ಯತೆ ಆಯ್ತು, ಅನಿವಾರ್ಯತೆ ಒಪ್ಪಳಣ. ಆದರೆ ಬಿ ಜೆ ಪಿ ಅವ್ರು ಏನು ಮಾಡ್ತಾರೆ, 70 ವರ್ಷದಿಂದ ಏನೂ ಮಾಡಿಲ್ಲ ಕಾಂಗ್ರೆಸ್ ಅವರು ಅಂತ ಹೇಳ್ತಾರೆ. ಅದಕ್ಕೆ ಇದು ಉತ್ತರ, ಅದು ಸ್ಟ್ರಾಟಜಿ ಅವ್ರದ್ದು. ಅವ್ರು ಹೇಳ್ತಾರೆ, ನೀವು ಅದಕ್ಕೆ ಉತ್ತರ ಕೊಡಬೇಕಷ್ಟೇ. ಅದಕ್ಕೆ ಉತ್ತರ ಕೊಡ್ತೀವಿ, ಅದನ್ನೇ ಈಗ ನಿಮ್ಮ ಮುಖಾಂತರ. ನಾನು ಒಂದು ಹೇಳ್ತೀನಪ್ಪ, ಭಾಳ ನೇರವಾದಂಥ ಪ್ರಶ್ನೆ. ಜನಾರ್ದನ್ ರೆಡ್ಡಿ ಅವರು 1 ಲಕ್ಷ ಕೋಟಿ ಲೂಟಿ ಮಾಡಿದ್ರು ಅಂತಂದ್ಬಿಟ್ಟು ನೀವೆಲ್ಲ ಪಾದಯಾತ್ರೆ ಮಾಡಿದ್ರಿ ಬಳ್ಳಾರಿ ತನಕ. ಆಯ್ತು, ನಿಮ್ಗೆ 5 ವರ್ಷ, ಅದೇ ಬಹಳ ಮುಖ್ಯವಾಗಿ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಿಮಗೆ ಮ್ಯಾಂಡೇಟರಿ ಕೊಡಲಾಯಿತು. ಏನು ಮಟ್ಟ ಹಾಕಿದ್ರೆ ಅವ್ರ ದುಡ್ಡು ಏನಾಯಿತು? ಹಾಕಲಿಲ್ಲ ನೀವು ಅದನ್ನು. ಹೈಕೋರ್ಟು ಸಿ ಬಿ ಐ ಕೊಟ್ಟರು. ಓಕೆ, ಸಿ ಬಿ ಐ ಏನಾಯಿತು, ಸರ್ಕಾರ ಬದಲಾವಣೆ ಆಯ್ತಲ್ಲ, ಕೈಬಿಟ್ಟಿದೆ ಅಷ್ಟೇ. ಓಕೆ, ಆದರೆ ಈ ಅದನ್ನು ಸಿ ಸಿ ಬಿ ಮುಖಾಂತರ ತನಿಖೆ ಆಗ್ತಾ ಇದೆ. ಹಾಗಿದ್ರೆ ಭ್ರಷ್ಟಾಚಾರ ತಡೆಹಿಡಿಯೋ ಅಂತ ವಿಚಾರಕ್ಕೆ ಲೋಕಾಯುಕ್ತವನ್ನು ಈಗ ನೀವು ಮ್ಯಾನಿಫೆಸ್ಟೋದಲ್ಲಿ ಹೇಳ್ತೀರಿ, ನಾವು ಇನ್ನಷ್ಟು ಬಲಿಷ್ಠಗೊಳಿಸ್ತೀವಿ ಅಂತೇಳಿ. ನೀವು ವೀಕ್ ಮಾಡಿ ಇನ್ನೇನು ಬಲಿಷ್ಠಗೊಳಿಸೋದು, ನಿಮ್ಮನ್ನು ಹೆಂಗೆ ನಂಬೋದು ನಾವು? ನಾವೇನು ವೀಕ್ ಮಾಡಿಲ್ಲ, ಹಿಂದೆನೂ ಕೂಡ ಸಿ ಸಿ ಬಿ ಅವರೇ, ಸಿ ಸಿ ಬಿ ಲೋಕಾಯುಕ್ತ ಜೊತೆಲೇ ಇತ್ತು. ಸಿ ಸಿ ಬಿ ಅವರು ರೈಡ್ ಮಾಡೋರು, ತನಿಖೆ ಮಾಡ್ತಾ ಇದ್ದಿದ್ದು ಲೋಕಾಯುಕ್ತ. ಇದು ಭಾಳಷ್ಟು ಜನಕ್ಕೆ ಇದು ಮನವರಿಕೆ ಆಗಿಲ್ಲ. ಈಗೇನಾಗಿದೆ, ಇವರೇ ಬೇರೆ ಮಾಡ್ತಾರೆ, ಅವರೇ ಮಾಡ್ತಾರೆ. ಆದರೂ ಕೂಡ ಈಗ ವೀರಪ್ಪ ಮೊಯ್ಲಿಯವರು ಪ್ರಣಾಳಿಕೆಯಲ್ಲಿ ಇದನ್ನು ಬಲಿಷ್ಠ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಒಂದು. ಆಮೇಲೆ ಎರಡನೇದಾಗಿ, ಲೋಕಪಾಲ್ ನಮ್ಮ ದೇಶದಲ್ಲಿ 4 ವರ್ಷ ಆಯಿತು ಬಿ ಜೆ ಪಿ ಅವರು ಅಧಿಕಾರಕ್ಕೆ ಬಂದು, ಯಾಕೆ ಲೋಕಪಾಲ್ ತರಲಿಲ್ಲ? ಆಮೇಲೆ ಇದೇ ನರೇಂದ್ರ ಮೋದಿಯವರು ಲೋಕಾಯುಕ್ತವನ್ನು 10 ವರ್ಷಗಳ ಕಾಲ, 13 ವರ್ಷ ಅವರು ಮುಖ್ಯಮಂತ್ರಿ ಆಗಿದ್ದರು, 10 ವರ್ಷ ಲೋಕಾಯುಕ್ತನೇ ಮಾಡಲಿಲ್ಲ ಪ್ರಧಾನಮಂತ್ರಿಯವರು. ಗುಜರಾತಲ್ಲಿ ಮಾಡಲಿಲ್ಲ ಅವರು. ಆಮೇಲೆ ಗವರ್ನರು ಅಧಿಕಾರ ಉಪಯೋಗಿಸಿ ಮಾಡಿದ್ರು, ಸುಪ್ರೀಂ ಕೋರ್ಟ್ಗೆ ಹೋದರು ನರೇಂದ್ರ ಮೋದಿ ಅವರ ಸರ್ಕಾರ. ಸುಪ್ರೀಂ ಕೋರ್ಟಲ್ಲಿ ಅಪೀಲ್ಡ್ ಆಗಿ ಗವರ್ನರ್ ಮಾಡಿರೋದೇ ಸರಿ ಅನಿಸಿತ್ತು. ಅದರಿಂದ ಬಿ ಜೆ ಪಿಯವರು ಇದ್ರ ಬಗ್ಗೆ ನಮ್ಮ ಬಗ್ಗೆ ಟೀಕೆ ಮಾಡೋ ಅಧಿಕಾರ ಅವ್ರಿಗೆ ಇಲ್ಲವೇ ಇಲ್ಲ. ಆದರೂ ಕೂಡ ಲೋಕಾಯುಕ್ತ ಬಲಪಡಿಸ್ಬೇಕು ಅಂತ ಹೇಳಿದರೆ ನಾವು ಬಲಪಡಿಸ್ತೀವಿ. ಓಕೆ, ಸೌಮ್ಯರೆಡ್ಡಿ ಅವರು, ಇಂಥದೇ ಪ್ರಶ್ನೆಗಳು ಮುಂದಿನ ದಿನಮಾನಗಳಲ್ಲಿ ನಿಮಗೆ ಎದುರಾಗುತ್ತೆ. ನೀವು ಟೀಕೆ ಮಾಡದೇ ಇದ್ದಿರ್ಬೋದು ನಿಮ್ಮ ಎದುರಾಳಿಗಳನ್ನು, ಬಟ್ ಅವ್ರು ನಾವೇ ಟೀಕೆ ಮಾಡಬಹುದು. ಕೆಲವೊಮ್ಮೆ ರಾಜಕಾರಣದಲ್ಲಿ ಅಸಹ್ಯಕರವಾದಂತಹ ಟೀಕೆಗಳು ಕೂಡ ಎದುರಾಗುತ್ತೆ. ಅದು ರೆಡಿ ಫಾರ್ ದಟ್? ಹೌದು ಸರ್, ರೆಡಿ ಆಗಿದೆ, ಮೆಂಟಲಿ ಪ್ರಿಪೇರ್ ಆಗಿದೆ. ನಿಮ್ಗೆ ರಾಜಕೀಯಕ್ಕೆ ಬರಬೇಕು ಅಂತ ಯಾವಾಗ ಅನಿಸಿದ್ದು? 3-4 ವರ್ಷದಿಂದ ಅನ್ನಿಸ್ತು ಸರ್. ಓಕೆ, ಪರ್ಟಿಕ್ಯುಲರ್ಲಿ ಒಂದು 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 ಕಾರಣ ಇರುತ್ತೆ, ಈಗ ತಂದೆಯವರ ಸುತ್ತಮುತ್ತ ಜನ ಸೇರಿ ಅದಕ್ಕಾಗಿ ಬಂತ, ಅಥವಾ ತುಂಬ ಬಡವರು ಬರ್ತಾ ಇದ್ದಾರೆ ಇವರಿಗೆ ನಾನೇನಾದರೂ ಮಾಡ್ಬೋದು ಬೇರೆ ರೀತಿಯಲ್ಲಿ, ಆ ರೀತಿ ಬಂತ? ನಿಮ್ಮ ಮತ್ತು ನಿಮ್ಮ ತಂದೆಯವರ ಪಾಲಿಟಿಕ್ಸ್ ಹೇಗೆ ವಿಭಿನ್ನವಾಗಿರುತ್ತೆ ನಮ್ಮ ಜನರಿಗೆ ಸ್ವಲ್ಪ ವಿವರಿಸಿ. ಈಗ ರಾಮಲಿಂಗ ರೆಡ್ಡಿ ಅವರ ಹತ್ರ ಬಂದರೆ ಎಲ್ಲರೂ ಅವರನ್ನ ಓಕೆ ಏನಾಗಬೇಕು ಎಲ್ಲ ಮಾಡ್ಕೊಳ್ತಾರೆ. ನೀವು ಹೇಗೆ ಅದೇ ರೀತಿ ಹೋಗ್ತೀರಾ, ಅಥವಾ ನಿಮ್ಮ ಆಲೋಚನೆಗಳು? ಮೇ ಬಿ ನೀವು ಆರಂಭದಲ್ಲಿದ್ದೀರಿ, ಆರಂಭಿಕ ತಪ್ಪುಗಳಾಗ್ಬೋದು, ನನಗಿಲ್ಲ ಅಂತ ಹೇಳಲ್ಲ, ನಾನು ನಿಮ್ಮ ಹತ್ರ ಸುಪೀರಿಯಾರಿಟಿಯನ್ನೇ ಫಸ್ಟ್ ಟೈಮ್ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಐ ಅಗ್ರಿ ಫಾರ್ ದ್ಯಾಟ್. ಆದರೂ ನಿಮ್ಮ ಕನಸು, ಅದನ್ನು ಕನಸನ್ನು ನಂಬಬಹುದು ನಾವು, ಆ ಕನಸು ಏನಿದೆ ಅಂತ? ಸರ್ ನೋಡಿ, ನಾನು ಈಗ ಎಲೆಕ್ಷನ್ಸ್ಗೆ ಫಸ್ಟ್ ಟೈಮ್ ನಿಂತ್ಕೋತಾ ಇರೋದು, ಬಟ್ ಸಮಾಜ ಸೇವೆ ನನಗೇನು ಹೊಸ್ತಲ್ಲ. ಆಲ್ಮೋಸ್ಟ್ 15 ವರ್ಷದಿಂದ ನಾನು ಗ್ರೌಂಡಲ್ಲಿ, ಗ್ರಾಸ್ ರೂಟ್ ಲೆವೆಲ್ ನಾನು ಕೆಲಸ ಮಾಡ್ಕೊಂಡು ಬರ್ತೀನಿ. ಏನು ಮಾಡ್ತೀರಿ ನೀವು ಗ್ರಾಸ್ ರೂಟ್, ಏನು ಮಾಡಿದಿರಿ? ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಪ್ಲಾಸ್ಟಿಕ್ ಬ್ಯಾಂಕ್ ಬಗ್ಗೆ ನೀವು ಕೇಳಿರ್ಬೋದು. ಸೊ ನಮ್ಮ ರಾಜ್ಯ ಒಂದು ಬೋಲ್ಡ್ ಡಿಸಿಷನ್ ತೊಗೊಂತು, ಈಗ ಯಾವುದೇ ಸರ್ಕಾರ ಆಫ್ಟರ್ ಸಿಕ್ಕಿಂ ಇದು ಮಾಡಲಿಲ್ಲ. ಸೊ ಐ ವಾಸ್ ಒನ್ ಆಫ್ ದ ಪರ್ಸನ್ ಬಿಹೈಂಡ್ ಇಟ್. ಫ್ರಾಂಕ್ಲಿ ಟೆಲ್ ಮೀ ಮೇಡಮ್, ಒಂದು ವೇಳೆ ನಿಮಗೆ ಈ ಬಾರಿ ಟಿಕೆಟ್ ಸಿಗದೇ ಇದ್ದಿದ್ರೆ ನಿಮ್ಮ ರಿಯಾಕ್ಷನ್ ಏನಿರ್ತೀವಿ? ಸರ್ ನನ್ನ ಪಾಡಿಗೆ ನಾನು ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೆ, ಮೊದಲು ಮಾಡ್ತಾ ಇದ್ದೀನಿ, ಮುಂದೇನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ರಾಜಕೀಯ ಒಂದು ದಾರಿ ಅಷ್ಟೇ. ಓಕೆ ಫೈನ್, ನೀವು ಸಮಾಜ ಸೇವೆ ಮಾಡ್ತಾ ಇದ್ದೀರಿ, ಸಮಾಜ ಸೇವೆ ನಿಜವಾಗ್ಲೂ ರಾಜಕೀಯದಲ್ಲಿ ಅದಕ್ಕೆ ಅಗಾಧವಾದಂತಹ ಏನು ಅವಕಾಶಗಳು ಜಾಸ್ತಿ ಇದೆ. ಈಗ ಬಿ ಟಿ ಎಂ ಲೇಔಟ್ ವಿಚಾರಕ್ಕೆ ಬರೋಣ. 5 ಬಾರಿ ಶಾಸಕರು, 6 ಬಾರಿ ಶಾಸಕರು. ಈಗ ಒಂದು ಬಿಲ್ಡಿಂಗ್ ಆಗೋದು, ರೋಡ್ ಆಗೋದು, ಆಮೇಲೆ ಗಾರ್ಡನ್ ಆಗೋದು, ಅದು ಯಾರು ಬೇಕಿದ್ರು ಮಾಡ್ತಾರೆ ಸರ್. ಒಂದು ಅಧಿಕಾರ ಬಂದರೆ ಎಮ್ ಎಲ್ ಎ ಆಗಿಬಿಟ್ಟು ಮಾಡ್ತಾರೆ. ನಿಮ್ಮ ಕನಸೇನು? ನೀವು ನಾಟ್ ಆನ್ಲಿ ನಾನು ಬಿ ಟಿ ಎಂ ಲೇಔಟ್ ಮಾತ್ರ ಹೇಳ್ತಾ ಇಲ್ಲ, ನಾನು ಇಡೀ ಬೆಂಗಳೂರಿನ ಬಗ್ಗೆ ಕನಸು, ನಿಮ್ಮ ಕನಸಿನ ಬಗ್ಗೆ ಕೇಳ್ತಾ ಇದ್ದೀನಿ, ಇಡೀ ಕರ್ನಾಟಕದ ಕನಸಿನ ಬಗ್ಗೆ ಕೇಳ್ತಾ ಇದ್ದೀನಿ. ನೀವೇನು ಕನಸು ಕಾಣ್ತಾ ಇದ್ದೀರಿ? ಬಿ ಟಿ ಎಂ ಲೇಔಟನ್ನು ಹೆಂಗೆ ಮಾಡಬೇಕು, ಆ ರೋಡ್ ಚೆನ್ನಾಗಿರಬೇಕು, ಅಲ್ಲಿ ಕಾಂಕ್ರೀಟ್ ಹಾಕಬೇಕು, ಅದಲ್ಲ ಸರ್ ನಿಮ್ಮಿಂದ ನಾನು ಐ ಆಮ್ ಎಕ್ಸ್ಪೆಕ್ಟಿಂಗ್, ಅಥವಾ ರಾಜ್ಯದ ಜನತೆ ಬೇರೆನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಬೆಂಗಳೂರು ಜನತೆ ಬೇರೆನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆ ಕನಸು ಯಾವುದು, ಯಾವುದು ನಿಮಗೆ ಕಾಡ್ತಾ ಇದೆ ಬೆಂಗಳೂರು ಬಗ್ಗೆ? ಈಗ
ಜನರಲ್ಲಾಗಿ ರಸ್ತೆಗಳ ಬಗ್ಗೆ, ಪಾರ್ಕು ಮತ್ತು ಸ್ಯಾನಿಟ್ರಿ ವಾಟರ್ ಸಪ್ಲೈ ಇದೆಲ್ಲ ಸಹಜವಾಗಿ ಎಲ್ರಿಗೂ ಸೇರಿರ್ತಕ್ಕಂಥದ್ದೇ. ಜೊತೆಗೆ ನಮ್ಮಲ್ಲಿ ಎರಡು ಮೂರು ಕೆರೆ ಇದೆ, ಅದನ್ನು ಹಿಂದೆ ಅಭಿವೃದ್ಧಿ ಆಗಿತ್ತು 15 ವರ್ಷಕ್ಕೆ ಮುಂಚೆ. ನಮ್ಮ ಮಡಿವಾಳ ಕೆರೆ, ಅಗ್ರ ಕೆರೆ, ಮತ್ತು ಇತ್ತೀಚೆಗೆ ನಮಗೆ ಹೊಸದೊಂದು ಕೆರೆ ಕೋಟಲ್ಲಿತ್ತು, ಅದು ನಮ್ಮ ಪರ ಆಯಿತು. ಅದನ್ನು ಅಭಿವೃದ್ಧಿ ಮಾಡಿದ್ದೀವಿ. ಕೆರೆಗಳು ಯಾಕೆಂದರೆ ಕೆರೆಗಳು ನೀರು ನಿಂತರೆ ಏನಾಗುತ್ತೆ, ಅಂತರ್ಜಲ ಜಾಸ್ತಿ ಆಗುತ್ತೆ. ಕೆರೆಗಳ ಸುತ್ತಲೂ ಕೂಡ ಜನ ಓಡಾಡೋದಕ್ಕೆ ನಾವು ಫೆಸಿಲಿಟೀಸ್ ಮಾಡಿಕೊಟ್ರೆ ಅದು ಅನುಕೂಲ ಆಗುತ್ತೆ. ಆಮೇಲೆ ನಮ್ಮಲ್ಲಿ ಇಲ್ಲಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಅವಶ್ಯಕತೆ ಇತ್ತು, ಅದನ್ನು ಮಾಡಿಕೊಟ್ಟಿದ್ದೀನಿ 60 ಕೋಟಿದು. ಮತ್ತು ಎಲ್ಲದಕ್ಕಿಂತಲೂ ಇಂಪಾರ್ಟೆಂಟ್, ನಮ್ಮಲ್ಲಿ 5-6 ಪ್ರಮುಖ ರಸ್ತೆಗಳು ಹೋಗುತ್ತೆ. ಹೊಸೂರು ರಸ್ತೆ, ಲಸ್ಕರ್ ಹೊಸೂರು ರಸ್ತೆ, ಕೋರ್ಮಂಗಲ ಇನ್ನರ್ ರಿಂಗ್ ರೋಡು, BTM ರಿಂಗ್ ರೋಡು, ಸರ್ಜಾಪುರ ರೋಡು, ಬನ್ನೇರಡ ರೋಡು, 6 ಪ್ರಮುಖ ರಸ್ತೆಗಳು ಹೋಗೋದ್ರಿಂದ ಟ್ರಾಫಿಕ್ ಸಮಸ್ಯೆ ಜಾಸ್ತಿ. ಅದಕ್ಕೆ ನಮ್ಮಲ್ಲಿ 3 ಫ್ಲೈಓವರ್ಸು ಸ್ಯಾಂಕ್ಷನ್ ಮಾಡ್ತೀವಿ. ಒಂದು ಕೆಲಸ ನಡೀತಾ ಇದೆ, ಆಗಲೇ ಪ್ರಾರಂಭ ಆಗೋಯಿತು. ಈಜಿಪುರದ್ದು ಒಂದು 220 ಕೋಟಿ ಇರಬೇಕು, ಅದು ಕೆಲಸ ಪ್ರಾರಂಭ ಆಗಲೇ 6 ತಿಂಗಳಾಯಿತು. ಮತ್ತು ಇನ್ನೊಂದು ನಮ್ಮ ಮೆಟ್ರೋ ಜೊತೆಗೆ ಫ್ಲೈಓವರ್ ಎರಡೂ ಒಂದರಲ್ಲೇ ಬರುತ್ತೆ. ಅದು ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಬರೋದು, ಬೇರೆ ಎಲ್ಲೂ ಬರಲ್ಲ. ಜಯದೇವದಿಂದ ಸಿಲ್ಕ್ ಬೋರ್ಡ್ವರೆಗೂ ಟ್ರಾಫಿಕ್ ಸಮಸ್ಯೆ, ಅದು ಪ್ರಾರಂಭ ಆಯಿತು ಕೆಲಸ. ಲ್ಯಾಂಡ್ ಅಕ್ವಿಷನ್ ಆಯಿತು, ಡೆಮೊಲಿಷನ್ಸ್ ಎಲ್ಲ ಆಗ್ತಾಯಿದೆ. ಮತ್ತು ಈ ವರ್ಷ ಇನ್ನೊಂದು ಅಪ್ರೂವ್ ಮಾಡ್ತಿದ್ದೀನಿ, ನಮ್ಮ ಹೊಸೂರು ರಸ್ತೆಯಲ್ಲಿ ಮಡಿವಾಳದಿಂದ ಲಸ್ಕರ್ ಹೊಸೂರು ಅಂದರೆ ಆಡುಗಡಿವರೆಗೂ 204 ಕೋಟಿ ಎಲ್ಲ ಅನುಮೋದನೆ ಎಲ್ಲ ಆಯಿತು. ಟೆಂಡರ್ಸ್ ಆಗಿ ಇನ್ನು ಕೆಲಸ ಪ್ರಾರಂಭ ಆಯಿತು. ಒಂದು 4-5 ತಿಂಗಳಾಗುತ್ತೆ. ಈ 3 ನಮಗೆ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ. ಆಧ್ಯಾತ್ಮ ಗುರು ಬಾಬಾ ರಾಮದೇವ್ ಹೇಳ್ತಾರೆ, ನೀವು ಯೋಗ ಮಾಡಿ ಪ್ರಾಣಾಯಾಮ ಮಾಡಿ ಬಹಳ ಶಾಂತತೆಯಿಂದ ಇರ್ತೀರಿ ಅಂತೇಳಿ. ಸೊ ನಾನು ಬಾಬಾ ರಾಮಲಿಂಗಾರೆಡ್ಡಿ ಅವರ ಹತ್ರ ಕೇಳೋದು, ನಿಮ್ಮ ಥರ ಸ್ಥಿತಪ್ರಜ್ಞನಾಗಿ ಒಂಥರ ಕೂಲ್ ಆಗಿರ್ಬೇಕಂದ್ರೆ ಏನು ಮಾಡಬೇಕು? ಅದು ಏನೋ ನೇಚರ್ ಹುಟ್ಟುಗುಣ. ಅದು ನಾನು ಯಾರ ತಂಟೆಗೆ ಹೋಗಲ್ಲ, ನನ್ನ ತಂಟೆಗೆ ಯಾರನ್ನು ಬಂದರೆ ಬಿಡೋದೇ ಇಲ್ಲ. ತಿರುಗಿ ಅವ್ರು ನನ್ನ ತಂಟೆಗೆ ಬರ್ಬೋದು, ಆ ರೀತಿ ಮಾಡಿಬಿಡ್ತೀನಿ. ಸರ್, ನೀವು ಕೋಪ ಬಂದರೆ ಏನು ಮಾಡ್ತೀವಿ ಸರ್? ಮ್ಯಾಕ್ಸಿಮಮ್ ಕೋಪ ಬಂದರೆ ನಿಮ್ಮ ಬಾಯಿಂದ ಬರುವಂಥ ಕೆಟ್ಟ ಬೈಗುಳಗಳು ಅಥವಾ ನಾವು ನೋಡಿಲ್ಲ ಯಾವತ್ತೂ ಕೂಡ, ಏನು ಭಾಳ ಕೋಪ ಬಂದರೆ ಏನು ಮಾಡ್ತೀರಿ? ಕೆಲವರನ್ನ ನಾವೆಲ್ಲ ಕೇಳಿ ಹೊಡಿತಾರಂತೆ, ಬಡಿತಾರಂತೆ, ಪಕ್ಕದವ್ರು ಇದ್ದಾರೆ ಬಿಟ್ಟು ಅಂದ್ರೆ, ನೀವು ಮ್ಯಾಕ್ಸಿಮಮ್ ಕೋಪ ಬಂದರೆ ನಿಮ್ಮ ಆ್ಯಕ್ಷನ್ ಏನು? ಕೋಪ ನನಗೆ ಭಾಳ ಕಡಿಮೆ ಬರೋದು, ಆದರೆ ಕೋಪ ಬಂದರೆ ಅದು ಜಾಸ್ತಿ ಬರುತ್ತೆ. ಉಗ್ರ ಎಲೆಕ್ಷನ್ ಎನ್ಕೌಂಟರ್ ವಿತ್ ಅಪ್ಪ ಮಗಳು, ಇದರಲ್ಲಿ ಒಂದು ಪುಟ್ಟ ಬ್ರೇಕ್.